ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಸರಳವಾಗಿ ಕಾಗುಣಿತಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ. ಈ ಕಾಗುಣಿತಗಳನ್ನು ಕಲಿಯೋದಕ್ಕೆ ನಿಮಗೆ ಅ ಇಂದ ಳವರೆಗೂ ವರ್ಣಮಾಲೆಗಳು ಗೊತ್ತಿದ್ರೆ ಸಾಕು, ಸರಿನಾ? ವ್ಯಂಜನಾಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಹೊಂದೋದಿಲ್ಲ, ಅವುಗಳೊಂದಿಗೆ ಸ್ವರಗಳು ಸೇರಿದಾಗ ಮಾತ್ರ ವ್ಯಂಜನಾಕ್ಷರಗಳಿಗೆ ಒಂದು ಅರ್ಥ ಬರುತ್ತೆ ಅಲ್ವಾ? ಈ ಸ್ವರಾಕ್ಷರಗಳಿಗೆ ಅವುಗಳದ್ದೇ ಆದ ಒಂದು ಪ್ರತ್ಯೇಕವಾದ ಚಿಹ್ನೆಗಳಿದ್ದಾವೆ, ಸರಿನಾ? ಈ ವ್ಯಂಜನಾಕ್ಷರಗಳಿಗೆ ಸ್ವರ ಚಿಹ್ನೆಗಳು ಸೇರಿಕೊಂಡಾಗ ಏನಾಗುತ್ತೆ, ಬಳ್ಳಿಗಳು ರಚನೆಯಾಗ್ತವೆ. ಹೀಗೆ ಇರ್ತಕ್ಕಂಥ 15 ಸ್ವರಾಕ್ಷರಗಳೊಂದಿಗೆ 34 ವ್ಯಂಜನಾಕ್ಷರಗಳು ಸೇರಿದಾಗ ಏನಾಗುತ್ತೆ, ಇಲ್ಲಿ ಕಾಗುಣಿತಗಳು ರಚನೆಯಾಗ್ತವೆ. ಈ 15 ಸ್ವರಾಕ್ಷರಗಳೊಂದಿಗೆ 34 ವ್ಯಂಜನಾಕ್ಷರಗಳನ್ನು ಗುಣಿಸಿದಾಗ ನಮಗೆ ಒಟ್ಟು 510 ಕಾಗುಣಿತಾಕ್ಷರಗಳನ್ನು ನಾವು ನೋಡ್ತೇವೆ, ಸರಿನಾ? ಈ ಕಾಗುಣಿತಾಕ್ಷರಗಳನ್ನು ಗುಣಿತಾಕ್ಷರಗಳು ಅಂತಾರೆ, ಬಳ್ಳಿಗಳು ಅಂತಾರೆ. ಕಾಗುಣಿತ ಅಂದರೆ ಕ ಇಂದ ಪ್ರಾರಂಭ ಆಗ್ತಕ್ಕಂಥ ಅಕ್ಷರದ ಒಂದು ಪ್ರಥಮ ಅಕ್ಷರ ಅಂತ ಬಂದ್ಬಿಟ್ಟು ಅದನ್ನು ಕಾಗುಣಿತ ಅಂತ ಹೇಳಲಾಗ್ತದೆ. ಹಾಗಾದರೆ ಹೇಗೆ ಅವುಗಳನ್ನು ರಚನೆ ಮಾಡೋದು ಅನ್ನೋದನ್ನು ನಾವಿವಾಗ ನೋಡೋಣ, ಸರಿನಾ? ನೋಡಿ, ಗುಣಿತಾಕ್ಷರಗಳು ಸರಿನಾ? ಈ ಗುಣಿತಾಕ್ಷರಗಳನ್ನ ರಚನೆ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳಿದೆ ನಾನು, ಮೊದಲು ಸ್ವರ ಚಿಹ್ನೆಗಳು ನಮಗೆ ಗೊತ್ತಿರಬೇಕು. ಹಾಗಾದರೆ ಆ ಸ್ವರ ಚಿಹ್ನೆಗಳು ಯಾವ್ಯಾವು ಅನ್ನೋದನ್ನು ನೋಡಿ. ಇಲ್ಲಿ ಇದನ್ನು ತಲೆಕಟ್ಟು ಅಂತೇಳಿ ಕರೀತಾರೆ, ಸರಿನಾ? ತಲೆಕಟ್ಟು, ದೀರ್ಘ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ, ಒಟ್ಟಸುಳಿ, ಏತ್ವ, ಏತ್ವದ ದೀರ್ಘ, ಐತ್ವ, ಒತ್ವ, ಒತ್ವ ದೀರ್ಘ, ಔತ್ವ, ಆಮೇಲೆ ಅನುಸ್ವರ ಮತ್ತು ವಿಸರ್ಗ. ಈ 15 ಚಿಹ್ನೆಗಳು ಸ್ವರ ಚಿಹ್ನೆಗಳಾಗಿವೆ, ಸರಿನಾ? ಅಗೆ ತಲೆಕಟ್ಟು, ಆಗೆ ದೀರ್ಘ, ಈಗೆ ಗುಡಿಸು, ಈಗೆ ಗುಡಿಸಿನ ದೀರ್ಘ, ಊಗೆ ಕೊಂಬು, ಊಗೆ ಕೊಂಬಿನ ದೀರ್ಘ, ರೂಗೆ ಒಟ್ರಸುಳಿ, ಏಗೆ ಎತ್ವ, ಏಗೆ ಏತ್ವ ದೀರ್ಘ, ಐಗೆ ಐತ್ವ, ಓಗೆ ಒತ್ವ, ಓಗೆ ಒತ್ವ ದೀರ್ಘ, ಔಗೆ ಔತ್ವ, ನೆಕ್ಸ್ಟು ಅಮ್ಗೆ ಅನುಸ್ವರ, ಅಹಾಗೆ ವಿಸರ್ಗ. ಈ ರೀತಿಯಾಗಿ 15 ಸ್ವರಾಕ್ಷರಗಳು ಅಂದರೆ 13 ಸ್ವರಗಳು ಮತ್ತು 2 ಯೋಗವಾಹಗಳ ಚಿಹ್ನೆಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಇಲ್ಲಿ ಅಕ್ಷರಗಳ ಬಳ್ಳಿ ನಮಗೆ ರಚನೆಯಾಗುತ್ತೆ. ಇವುಗಳನ್ನು ನಾವು ಹೇಗೆ ರಚನೆ ಮಾಡಬೇಕು ಕಾಗುಣಿತಗಳಾಗಿ ಅಂದರೆ, ವ್ಯಂಜನಾಕ್ಷರಗಳು ನಮಗೆ ಗೊತ್ತೇ ಇದೆ, ವ್ಯಂಜನಾಕ್ಷರಗಳು ಒಟ್ಟು 34 ವ್ಯಂಜನಾಕ್ಷರಗಳು. ಈ 34 ವ್ಯಂಜನಾಕ್ಷರಗಳು ಅಪೂರ್ಣ ಅಕ್ಷರಗಳು, ಇವುಗಳು ಸ್ವರಗಳೊಂದಿಗೆ ಸೇರದೇ ಇದ್ದರೆ ಅವುಗಳಿಗೆ ಅರ್ಥನೇ ಇಲ್ಲ. ಹಾಗಾಗಿ ಸ್ವರ ಚಿಹ್ನೆಗಳೊಂದಿಗೆ ವ್ಯಂಜನಾಕ್ಷರಗಳು ಸೇರಿಕೊಂಡಾಗ ಏನಾಗುತ್ತೆ, ಆ ಅಕ್ಷರಕ್ಕೆ ಒಂದು ಅರ್ಥ ಸಿಗುತ್ತೆ. ಈಗ ನಾವು ಏನು ಮಾಡೋಣಪ್ಪ ಅಂದರೆ, ಈ ಕ ಅಕ್ಷರನ ಈ ವ್ಯಂಜನಾಕ್ಷ ಈ ಸ್ವರ ಚಿಹ್ನೆಗಳೊಂದಿಗೆ ಸೇರಿಸೋಣ, ಆಗ ನಮಗೆ ಅಕ್ಷರಗಳ ಒಂದು ಬಳ್ಳಿ ಸಿಗುತ್ತೆ. ನೋಡಿ, ಇಲ್ಲಿ ಕ ತಲೆಕಟ್ಟು, ಕ ಕ ದೀರ್ಘ, ಕ ಕ ಗುಡಿಸು, ಕಿ ಕ ಗುಡಿಸಿನ ದೀರ್ಘ, ಕಿ ಕ ಕೊಂಬು, ಕೂ ಕ ಕೊಂಬಿನ ದೀರ್ಘ, ಕೂ ಕ ವಟ್ರಸುಳಿ, ಕ್ರೂ ಕ ಎತ್ವ, ಕೆ ಕ ಎತ್ವ ದೀರ್ಘ, ಕೆ ಕ ಐತ್ವ, ಕೈ ಕ ಓತ್ವ, ಕೋ ಕ ಓತ್ವ ದೀರ್ಘ, ಕೋ ಕ ಔತ್ವ, ಕೌ ಕ ಅನುಸ್ವರ, ಕಂ ಕ ವಿಸರ್ಗ, ಕಹ. ನೋಡಿ ಎಷ್ಟು ಸರಳವಾಗಿ ಇಲ್ಲಿ ಏನಾಯಿತು, ಸ್ವರ ಚಿಹ್ನೆಗಳಷ್ಟೇ ಗೊತ್ತಿದ್ರೆ ಸಾಕು, ಎಲ್ಲದಕ್ಕೂ ಕ ಕ ಕ ಸೇರಿಕೊಂಡ್ರೆ ಅಲ್ಲಿ ಏನಾಗುತ್ತೆ, 15 ಅಕ್ಷರಗಳ ಒಂದು ಬಳ್ಳಿ ನಮಗೆ ಸಿಗುತ್ತೆ. ಇದೇ ರೀತಿಯಾಗಿ ಖ ಘ ಘ ಙ್ಞ ಚ ಚ ಜ ಜಞ ಡ ಟ ಡ ಡ ಣ ತ ತ ದ ದ ನ ಪ ಪ ಬ ಬ ಮ ಯ ರ ಲ ವ ಶ ಷ ಸ ಹ ಳ. ಈ 34 ಅಕ್ಷರಗಳ ಜೊತೆಗೆ ಸೇರಿಸಿ ನಾವೇನು ಮಾಡ್ಬೋದು, ಸರಳವಾಗಿ ಕಾಗುಣಿತಾಕ್ಷರಗಳನ್ನು ರಚನೆ ಮಾಡ್ಬೋದು. ಗೊತ್ತಾಯ್ತಲ್ವಾ, ತುಂಬ ಸುಲಭವಾಗಿ ಹೇಗೆ ಕಾಗುಣಿತಗಳನ್ನು ರಚನೆ ಮಾಡೋದನ್ನು ನೀವು ತಿಳ್ಕೊಂಡಿದ್ದೀರಾ.
ಇದೇ ರೀತಿಯಾಗಿ ಇನ್ನು ಸುಲಭವಾಗಿ ಯಾವ್ಯಾವ ರೀತಿಯಾಗಿ ನಾವು ಕನ್ನಡನ ಕಲಿಬಹುದು ಅನ್ನೋದನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೇನೆ ನಾನು ಕೆಲವೊಂದು ಅಕ್ಷರಗಳನ್ನು ಕೊಡ್ತೀನಿ ಕೆಲವೊಂದು ಅನ್ನೋದಕ್ಕಿಂತ ಮುಂಚೆ ಕ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗ ಇಂದ ಳ ವರೆಗೂ ಇರತಕ್ಕಂತ ಅಕ್ಷರಗಳಿಗೆ ಸ್ವರ ಚಿಹ್ನೆಗಳನ್ನು ಹಾಕಿಬಿಟ್ಟು ಯಾವ ರೀತಿಯಾಗಿ ನಾವು ಅಕ್ಷರನ ಅಂದ್ರೆ ವ್ಯಂಜನಾಕ್ಷರನ ಜೋಡಿಸಿಬಿಟ್ಟು ಕಾಗುಣಿತಗಳನ್ನು ರಚನೆ ಮಾಡಬೇಕು ಅನ್ನೋದನ್ನ ನೀವು ನಿಮ್ಮ ಒಂದು ನೋಟ್ ಬುಕ್ ನ ತಗೊಂಡ್ಬಿಟ್ಟು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಆವಾಗ ಏನಾಗುತ್ತಪ್ಪ ಅಂದ್ರೆ ಒಂದೇ ದಿನದಲ್ಲಿ ಕಾಗುಣಿತಗಳ ಬಗ್ಗೆ ಯಾವುದೇ ಸಂಶಯ ಇಲ್ಲದಿರನೇ ಸರಳವಾಗಿ ನೀವು ಕಾಗುಣಿತನ ಕಲಿಬಹುದು ಗೊತ್ತಾಯ್ತಲ್ವಾ ಇದಿಷ್ಟು ಸರಳವಾಗಿ ಕಾಗುಣಿತಗಳನ್ನು ಹೇಗೆ ಕಲಿಯೋದು ಅನ್ನೋದ್ರ ಕುರಿತಾದ ಒಂದು ವಿವರಣೆ ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾಗಿ ಒತ್ತಕ್ಷರಗಳನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ಸರಿನಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಏನು ಮಾಡಿ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ತರಗತಿ ಕುರಿತು ನಿಮಗೆ ಏನು ಅನಿಸಿದೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಪೀರ್ನುರ್ಕರ್